ಹಳೆ ಮಿಕ್ಸಿ ಜಾರನ್ನೇ ಹೊಸದಾಗಿಸುವ ಸೂಪರ್ ಟಿಪ್ಸ್. ಮಿಕ್ಸಿ ಎಷ್ಟೇ ಹಳೆಯದಿರಲಿ ಬೆಣ್ಣೆಗಿಂತ ನುಣ್ಣಗೆ ರುಬ್ಬಬಹುದು. ಈ ಟಿಪ್ಸ್ ತಿಳಿದ್ರೆ ಮಿಕ್ಸಿ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ, 1 ರೂಪಾಯಿ ಕೂಡ ಖರ್ಚಾಗೋದಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತಾ, ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಮಿಕ್ಸಿ ನಮ್ಮೆಲ್ಲರ ಮನೆಯಲ್ಲೂ ಇದೆ, ಆದರೆ ಅದನ್ನು ಬಳಸುವ ಸರಿಯಾದ ವಿಧಾನದ ಬಗ್ಗೆ ನಮಗೆಲ್ಲ ತಿಳಿದಿದೆಯಾ? ಇಲ್ಲ. ಆದರೆ ನಾನು ಇವತ್ತು ತಿಳಿಸುವಂಥ ಕೆಲವು ಸೂಪರ್ ಟಿಪ್ಸ್ ನಿಮಗೆ ತಿಳಿದಿರಲೇಬೇಕು. ಇದು ನಿಮ್ಮ ಬಹಳ ಉಪಯೋಗಕ್ಕೆ ಬರುತ್ತೆ, ಇದರಿಂದ ನಿಮ್ಮ ಕೆಲಸವು ಬೇಗನೆ ಮುಗಿಯುತ್ತೆ, ಹಾಗೆ ಉಳಿತಾಯವೂ ಆಗುತ್ತೆ. ಬನ್ನಿ ಹಾಗಾದರೆ ಮಿಕ್ಸಿ ಜಾರಿಗೆ ಸಂಬಂಧಿಸಿದ ಕೆಲವು ಸೂಪರ್ ಟಿಪ್ಸ್ಗಳನ್ನು ತಿಳಿದುಕೊಳ್ಳೋಣ. ನೋಡಿ, ಮಿಕ್ಸಿ ಜಾರ್ನ ಈ ಗ್ಯಾಸ್ಕೆಟ್ ಅಂದರೆ ರಬ್ಬರ್ ಇರುತ್ತಲ್ಲ, ಇದು ಬಳಸ್ತಾ ಬಳಸ್ತಾ ಲೂಸ್ ಆಗುತ್ತೆ. ತುಂಬಾ ಲೂಸ್ ಆಯಿತು ಅಂತ ಅಂದರೆ ಮಿಕ್ಸಿಯಲ್ಲಿ ಏನೇ ರುಬ್ಬಿದ್ರೂ ಕೂಡ ಅದು ಲೀಕ್ ಆಗುತ್ತೆ. ಇನ್ನು ಇದನ್ನು ಚೇಂಜ್ ಮಾಡಿಸೋಣ ಅಂದರೆ ಮಾರ್ಕೆಟ್ನಲ್ಲಿ ಕೆಲವೊಮ್ಮೆ ಸೇಮ್ ಬ್ರ್ಯಾಂಡ್ನ ಗ್ಯಾಸ್ಕೆಟ್ಗಳು ಸಿಗೋದಿಲ್ಲ, ಅವಾಗ ಏನು ಮಾಡ್ತೀರಾ? ಮಿಕ್ಸಿಯನ್ನೇ ಚೇಂಜ್ ಮಾಡಬೇಕಾಗತ್ತೆ. ಆದರೆ ಇನ್ನು ಹೀಗೆ ಮಾಡಬೇಕಾಗಿಲ್ಲ. ಮಿಕ್ಸಿ ತೊಳೆದ ನಂತರ ಈ ರೀತಿ ಗ್ಯಾಸ್ಕೆಟ್ನ ತೆಗೆದು ಫ್ರೀಜರ್ನಲ್ಲಿ ಇಡಿ. ಹೀಗೆ ಮಾಡೋದ್ರಿಂದ ಗ್ಯಾಸ್ಕೆಟ್ ಟೈಟ್ ಆಗುತ್ತೆ, ಮಿಕ್ಸಿಯಲ್ಲಿ ಏನೇ ರುಬ್ಬಿದ್ರೂ ಕೂಡ ಲೀಕ್ ಆಗೋದಿಲ್ಲ. ಹೀಗೆ ಪ್ರತಿದಿನ ನೀವು ಫಾಲೋ ಮಾಡಿ, ಬಹಳ ಯೂಸ್ಫುಲ್ ಟಿಪ್ಸ್ ಇದು. ಅರ್ಜೆಂಟ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾವು ಕೆಲವೊಮ್ಮೆ ತುಂಬಾ ಅರ್ಜೆಂಟಲ್ಲಿ ಅಡುಗೆ ಮಾಡ್ತಾ ಇರ್ತೀವಿ, ಮಸಾಲೆ ಸಾಮಗ್ರಿಗಳನ್ನು ಹುರಿತೀವಿ ಅಲ್ವಾ, ತಕ್ಷಣವೇ ಬಿಸಿ ಇರುವಾಗಲೇ ಅದನ್ನು ರುಬ್ಬೋದಕ್ಕೆ ಆಗೋದಿಲ್ಲ. ಸಮಯ ಇದ್ದಾಗ ತಣ್ಣಗಾಗೋದಕ್ಕೆ ಬಿಡ್ಬೋದು. ಸಮಯ ಇಲ್ಲ ಅಂದಾಗ ನೀವು ಫ್ರಿಡ್ಜ್ನಲ್ಲಿ ಇಟ್ಟಿರುವಂತಹ ಕೋಲ್ಡ್ ನೀರನ್ನ ಅಂದರೆ ಐಸ್ ವಾಟರ್ನ ಹಾಕಿ ರುಬ್ಬಬಹುದು. ಇಲ್ಲ ಅಂತಂದರೆ 3-4 ಐಸ್ ಕ್ಯೂಬ್ನ ಹಾಕಿ ತಕ್ಷಣ ಬಿಸಿ ಆರಿ ಹೋಗುತ್ತೆ, ನಂತರ ರುಬ್ಬಿ. ಹೀಗೆ ಮಾಡೋದ್ರಿಂದ ಕೂಡ ತಕ್ಷಣ ರುಬ್ಬಬಹುದು. ಇನ್ನು ಮಿಕ್ಸಿ ಜಾರ್ನ ತೊಳೆದ ನಂತರ ಈ ರೀತಿ ಒದ್ದೆ ಆಗಿರುತ್ತೆ. ಏನಾದರೂ ರುಬ್ಬೋದಕ್ಕಾದರೆ ಪರವಾಗಿಲ್ಲ, ಅದೇನಾದರೂ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡಬೇಕು ಅಂದರೆ ಇದರಲ್ಲಿ ಆಗೋದಿಲ್ಲ. ಅಂಥ ಸಮಯದಲ್ಲಿ ಗ್ಯಾಸನ್ನು ಆನ್ ಮಾಡಿ ಹೀಗೆ ಸ್ವಲ್ಪ ದೂರದಿಂದ ಮಿಕ್ಸಿ ಜಾರನ್ನು ಹಿಡಿಯಿರಿ. ಈ ರೀತಿ ಬಿಸಿಗೆ ಹಿಡಿಯೋದ್ರಿಂದ ಮಿಕ್ಸಿ ಜಾರ್ನಲ್ಲಿ ಇರುವಂಥ ಒಳಗಿರುವ ನೀರಿರುತ್ತಲ್ಲ ಅದು ತಕ್ಷಣ ಆರಿ ಹೋಗುತ್ತೆ. ಇವಾಗ ನೀವೇನಾದರೂ ತಕ್ಷಣ ಈ ಜಾರ್ನಲ್ಲಿ ಪುಡಿ ಮಾಡ್ಕೊಳ್ಬೋದು. ಮಿಕ್ಸಿ ಜಾರ್ನ ತೊಳೆದ ನಂತರ ಹೀಗೆ ಒಣಗಲಿಡ್ತೀವಲ್ವ, ಇದರಿಂದ ಏನಾಗುತ್ತೆ, ಮಿಕ್ಸಿ ಜಾರ್ ಬೇಗನೆ ಡ್ರೈ ಆಗೋದಿಲ್ಲ. ಹಾಗೆ ಮಿಕ್ಸಿ ಜಾರ್ ಡ್ರೈ ಆಗದೆ ಇದ್ದರೆ ಕೂಡ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಮಿಕ್ಸಿ ಜಾರ್ನ ತೊಳೆದ ನಂತರ ಒಣಗೋಕ್ಕೆ ಇಡ್ತೀರಲ್ಲ, ಆವಾಗ ಒಂದು ಸ್ಪೂನ್ನ ಹೀಗೆ ಇಡಿ. ಈ ರೀತಿ ಇಡೋದ್ರಿಂದ ಮಿಕ್ಸಿ ಜಾರ್ ಚೆನ್ನಾಗಿ ಡ್ರೈ ಆಗುತ್ತೆ, ಅಂದರೆ ಗಾಳಿ ಆಡೋದಕ್ಕೆ ಸ್ಪೇಸ್ ಇರುತ್ತಲ್ಲ ಅದರಿಂದ ಚೆನ್ನಾಗಿ ಡ್ರೈ ಆಗುತ್ತೆ, ಹಾಗೆ ಸ್ಮೆಲ್ ಕೂಡ ಇರೋದಿಲ್ಲ. ಮಿಕ್ಸಿ ಜಾರ್ನ ಬ್ಲೇಡು ಶಾರ್ಪ್ ಆಗಿಲ್ಲ ಅಂತಂದರೆ ಏನೇ ರುಬ್ಬಿದ್ರೂ ಕೂಡ ಚೆನ್ನಾಗಿ ಪೇಸ್ಟ್ ಆಗೋದಿಲ್ಲ ಅಥವಾ ಚೆನ್ನಾಗಿ ಪುಡಿ ಆಗೋದಿಲ್ಲ. ಈ ಸಮಯದಲ್ಲಿ ನಾವು ಮಿಕ್ಸಿ ಜಾರ್ನ ಬ್ಲೇಡ್ನ ಚೇಂಜ್ ಮಾಡಿಸ್ಬೇಕು. ಅದರ ಬದಲು ನೀವು ಮೊಟ್ಟೆ ಸಿಪ್ಪೆ ಇರುತ್ತಲ್ಲ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಮಿಕ್ಸಿ ಜಾರ್ನ ಬ್ಲೇಡ್ ಶಾರ್ಪ್ ಆಗುತ್ತೆ, ನೀವು ಏನೇ ರುಬ್ಬಿದ್ರೂ ಕೂಡ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗುತ್ತೆ. ನೋಡಿದ್ರಲ್ಲ, ಮಿಕ್ಸಿ ಜಾರ್ನ ಈ 5 ಸೂಪರ್ ಟಿಪ್ಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.